ಬೈ ಬ್ಯಾಕ್ ಆಫ್ ಶೇರ್ ಅಲ್ಲಿ ನನ್ನ ಹತ್ರ ಒಂದು ಕ್ವಶನ್ ಇದೆ, ಓದ್ತೀನಿ ನೋಡ್ಕೊಳ್ಳಿ. BSNL ಲಿಮಿಟೆಡ್ ಡಿಸೈಡೆಡ್ ಟು ಬೈ ಬ್ಯಾಕ್ 10% ಆಫ್ 2,500 crores ಪೇಡ್ ಅಪ್ ಈಕ್ವಿಟಿ ಕ್ಯಾಪಿಟಲ್. ದಿ ಫೇಸ್ ವ್ಯಾಲ್ಯೂ ಪರ್ ಈಕ್ವಿಟಿ ಶೇರ್ ಇಸ್ ₹10, ಬಟ್ ದ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಇಸ್ ₹15. BSNL ಲಿಮಿಟೆಡ್ ಟೇಕ್ಸ್ ದಿ ಫಾಲೋಯಿಂಗ್ ಸ್ಟೆಪ್ಸ್ ಫಾರ್ ಬೈಯಿಂಗ್ ಬ್ಯಾಕ್ ಆಫ್ ಇಟ್ಸ್ ಶೇರ್ಸ್. To issue 14% debentures of ₹100 each at par, face value of 250 crores. To utilize general reserve, to sell investments of 175 crores for 200 crores, to buy back the shares at the market price, to immediately cancel the shares bought back. Journalize the above transactions. Correct? Here, there are totally 2,500 crores of capital we have, equity share capital. In this, how much shares we are buying back? 10%. What to 2,500 crore equity share capital there? In this, how much shares we are buying back? 10%. 10% of 2,500 is how much? 250 crores we have to buy back the shares and we have to cancel. These 250 crores, we want the money. ನಮ್ಮ ಹತ್ರ ದುಡ್ಡು ಇಲ್ಲ. ಅದಕ್ಕೆ ವಾಟ್ ವಿ ಆರ್ ಡೂಯಿಂಗ್, ವಿ ಆರ್ ಇಶ್ಯೂಯಿಂಗ್ 14% ಡಿಬೆಂಚರ್ಸ್. 14% ಡಿಬೆಂಚರ್ಸ್ ವರ್ತ್ ಆಫ್ 250 crores, 250 crore ಅಷ್ಟು ಸಾಲ ತಗೊಳ್ತಾ ಇದೀವಿ 14% ಇಂಟ್ರೆಸ್ಟ್ ಗೆ. ಓಕೆನಾ? ಈಗ ಜರ್ನಲ್ ಎಂಟ್ರೀಸ್ ಅಂತ ಮಾಡ್ಕೋಣ. ಏನಂತ ಮಾಡ್ಕೋಣ? ಜರ್ನಲ್ ಎಂಟ್ರೀಸ್. ಜರ್ನಲ್ ಎಂಟ್ರೀಸ್ ಅಲ್ಲಿ ಫಸ್ಟ್ ಜರ್ನಲ್ ಎಂಟ್ರೀಸ್ ಬ್ಯಾಂಕ್ ಅಕೌಂಟ್ ಡೆಬಿಟ್ to 14% debentures account 250 crores. 250 crores, ಇದು ಡೆಬಿಟ್, ಇದು ಕ್ರೆಡಿಟ್. ವಿ ಪರ್ಚೇಸ್, ವಿ ಇಶ್ಯೂಡ್ 14% ಡಿಬೆಂಚರ್ಸ್, ವಿ ಗಾಟ್ ದ ಮನಿ. ನೋಡಿ, ನಾವು ಡಿಬೆಂಚರ್ ಸಾಲ ತಗೊಂಡಾಗ ದುಡ್ಡು ಬರುತ್ತೆ ಅಲ್ವಾ? ದುಡ್ಡು ಬರುತ್ತೆ. ಯಾರು ಕೊಡ್ಬೇಕು? ನಾವು ಡಿಬೆಂಚರ್ಸ್ ದುಡ್ಡು ಕೊಡ್ಬೇಕು, ಲಯಬಿಲಿಟಿ ಆಯ್ತು. ನರೇಷನ್ ಏನಂತ ಬರೀತೀರ ಅಂದ್ರೆ, being 14% debentures issued, being 14% debentures issued. ಎರಡನೇ ಪಾಯಿಂಟ್ ಏನ್ ಹೇಳ್ತಿದ್ದಾನೆ? ಸಿ, ವಿ ಹ್ಯಾಡ್ 175 crore rupees ಆಫ್ ಇನ್ವೆಸ್ಟ್ಮೆಂಟ್. ಎಷ್ಟಿತ್ತು? 175 crore rupees ಇನ್ವೆಸ್ಟ್ಮೆಂಟ್ ಇತ್ತು. ಅದನ್ನ ಎಷ್ಟಕ್ಕೆ ಮಾರ್ತಾ ಇದೀವಿ? 200 crores ಗೆ ಮಾರ್ತಾ ಇದೀವಿ. ಸಿ, ನಿಮ್ ಹತ್ರ ಇರೋ 175 crores ಇನ್ವೆಸ್ಟ್ಮೆಂಟ್ ನ 200 crores ಗೆ ಮಾರಿದ್ರೆ ಪ್ರಾಫಿಟ್ ಬರುತ್ತಾ ಲಾಸ್ ಬರುತ್ತಾ? ಹಾಗಾದ್ರೆ ಇನ್ವೆಸ್ಟ್ಮೆಂಟ್ ಮಾರಿದ್ರೆ ಏನ್ ಬರುತ್ತೆ ನಮ್ಗೆ? ಕ್ಯಾಶ್ ಬರುತ್ತೆ, ದುಡ್ಡು ಬರುತ್ತೆ. ಏನ್ ಹೋಗ್ತಾ ಇದೆ? ಇನ್ವೆಸ್ಟ್ಮೆಂಟ್ ಹೋಗ್ತಾ ಇದೆ. ಕರೆಕ್ಟ್? ವಾಟ್ ಈಸ್ ಕಮಿಂಗ್ ಇನ್? ಕ್ಯಾಶ್. ವಾಟ್ ಈಸ್ ಗೋಯಿಂಗ್ ಔಟ್? ಇನ್ವೆಸ್ಟ್ಮೆಂಟ್. ನೌ ವಿ ವಿಲ್ ಟೇಕ್ ಇಟ್ ಆಸ್ ಬ್ಯಾಂಕ್ ಅಕೌಂಟ್ ಡೆಬಿಟ್. ಹೌ ಮಚ್ ಕ್ಯಾಶ್ ವಿ ಆರ್ ಗೆಟಿಂಗ್? 200 crores ವಿ ಆರ್ ಗೆಟಿಂಗ್. Right? Out of this 200 crores, how much value of investment is going out? ಎಷ್ಟು ರೂಪಾಯಿ ಇನ್ವೆಸ್ಟ್ಮೆಂಟ್ ಹೋಗ್ತಾ ಇದೆ? 175 crores. ಹಾಗಾದ್ರೆ ಇನ್ 25 crores ಏನಾಗ್ತಾ ಇದೆ? ಪ್ರಾಫಿಟ್ ಬರ್ತಾ ಇದೆ. ದಿಸ್ ಪ್ರಾಫಿಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ವಾಟ್ ಅಕೌಂಟ್? ಸರ್ಪ್ಲಸ್ ಅಕೌಂಟ್. ಬೀಯಿಂಗ್ ಇನ್ವೆಸ್ಟ್ಮೆಂಟ್ಸ್ ಸೋಲ್ಡ್ ಅಟ್ ಪ್ರಾಫಿಟ್. ಕ್ಲಿಯರ್ ಆಯ್ತಾ ಇದು? ಆಯ್ತಾ ಇಲ್ವೋ? ಆಯ್ತು. ಈಗ ಅವ್ರು ಏನ್ ಹೇಳ್ತಾ ಇದ್ರೆ ಅಂದ್ರೆ, ಸಿ, ವಿ ಹ್ಯಾವ್ ಟು ಬೈ ಬ್ಯಾಕ್ 250 crore rupees ಆಫ್ ಶೇರ್ಸ್. ಎಷ್ಟು? 250 crore rupees. ಸೊ, ವೆಲ್, 10 rupees ಒಂದ್ ಶೇರ್, 10 rupees ಪರ್ ಶೇರ್. ವೈ ಬೈಯಿಂಗ್ ದ ಶೇರ್ಸ್, ವಿ ಆರ್ ಬೈಯಿಂಗ್ ದಿಸ್ 10 rupees ಶೇರ್ ಅಟ್ ವಾಟ್ ಪ್ರೈಸ್? 15 rupees. ಅಂದ್ರೆ 10 rupees ಶೇರ್ ವ್ಯಾಲ್ಯೂ ನ 10 rupees ಶೇರ್ ವ್ಯಾಲ್ಯೂ ನ ಎಷ್ಟಕ್ ಪರ್ಚೇಸ್ ಮಾಡ್ತಾ ಇದೀವಿ? 15 rupees. 15 rupees ಪರ್ಚೇಸ್ ಮಾಡ್ತಾ ಇದೀವಿ. ಆರ್ ಯು ಪರ್ ಪೇಯಿಂಗ್ ಮೋರ್ ಆರ್ ಲೆಸ್? ವಿ ಆರ್ ಬೈ ಪೇಯಿಂಗ್ ಮೋರ್ ಅಂಡ್ ಬೈಯಿಂಗ್. ದೆನ್ ದ ಡಿಫರೆನ್ಸ್ 5 rupees ಇಸ್ ದ ಲಾಸ್ ಫಾರ್ ಅಸ್. ಐ ಆಮ್ ರೈಟ್ ಆರ್ ನೋ? ಹೌದಾ ಇಲ್ಲೋ? ಹಾಗಾದ್ರೆ ಈ ಡಿಫರೆನ್ಸ್ 5 rupees, ಡಿಫರೆನ್ಸ್ ಆಫ್ 5 rupees ಆರ್ 50% ವಿ ಆರ್ ಪೇಯಿಂಗ್ ಮೇಲ್ ಮೋರ್. ಕರೆಕ್ಟ್? ಆಗಿ 10 rupees ಕೊಡೋ ಜಾಗದಲ್ಲಿ ಎಷ್ಟು ಕೊಡ್ತಾ ಇದೀವಪ್ಪ? 50% ಜಾಸ್ತಿ ಕೊಡ್ತಾ ಇದೀವಿ. 10 rupees 15 ಕೊಡ್ತಾ ಇದೀವಿ ಅಂದ್ರೆ ಅರ್ಥ ಏನು? 50% ಜಾಸ್ತಿ ಕೊಡ್ತಾ ಇದೀವಿ. ಹಾಗಾದ್ರೆ
250 ಕ್ರೋರ್ಸ್ ಮೇಲೆ 50% ಎಷ್ಟಾಗುತ್ತೆ? 125 ಕ್ರೋರ್ಸ್ ಗೆ ಆರ್ ಪೇಯಿಂಗ್ ಮೋರ್. ಕರೆಕ್ಟಾ? ಈ 125 ಕ್ರೋರ್ ರುಪೀಸ್ ಎಕ್ಸ್ಟ್ರಾ ಎಲ್ಲಿಂದ ತಂದ್ಕೊಡ್ತೀರಾ? ಅದನ್ನ ನಾವು ರಿಸರ್ವ್ಗೆ ವಾಪಸ್ ಮಾಡಬೇಕು. ಏನ್ ಮಾಡಬೇಕು? ಜನರಲ್ ರಿಸರ್ವ್ ಅಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಜನರಲ್ ರಿಸರ್ವ್ ಅಕೌಂಟ್ ಡೆಬಿಟ್, ಜನರಲ್ ರಿಸರ್ವ್ ಅಕೌಂಟ್ ಡೆಬಿಟ್ ಎಷ್ಟು? 125 ರುಪೀಸ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಕೊಡಬೇಕು? 250 ಕ್ರೋರ್ಸ್ ಕೊಡಬೇಕು. ಕರೆಕ್ಟಾ? ಟೋಟಲ್ 250 ಕ್ರೋರ್ಸ್ ಶೇರ್ ಕ್ಯಾಪಿಟಲ್ ನ ಏನ್ ಮಾಡ್ತಾ ಇದೀವಿ? ವಾಪಸ್ ತಗೊಳ್ತಾ ಇದೀವಿ. ಕರೆಕ್ಟಾ? ವಾಪಸ್ ತಗೊಳ್ಳೋ ಟೈಮ್ನಲ್ಲಿ ಎಷ್ಟು ಕೊಡ್ತಾ ಇದೀವಿ? ಜಾಸ್ತಿ 125 ಜಾಸ್ತಿ ಕೊಡ್ತಾ ಇದೀವಿ. ಒಟ್ಟು ಎಷ್ಟು ಕೊಡ್ಬೇಕು ಈಗ? 375 ಕ್ರೋರ್ಸ್ ಕೊಡ್ಬೇಕು. ಕರೆಕ್ಟಾ? ಹಾಗಾದ್ರೆ ಟು ಶೇರ್ ಹೋಲ್ಡರ್ಸ್ ಅಕೌಂಟ್, ಟೋಟಲ್ ಶೇರ್ ಹೋಲ್ಡರ್ಸ್ ಗೆ ಎಷ್ಟು ಕೊಡ್ಬೇಕು? 375 ಕ್ರೋರ್ಸ್ ಕೊಡ್ಬೇಕು. ಕರೆಕ್ಟಾ? ನಮ್ಮ ಹತ್ರ ದುಡ್ಡು ಇದೆಯಾ ಅಷ್ಟೊಂದು? ನೋಡಿ, ಇಲ್ಲೇ ಇದೆ 250 ಕೋಟಿ. ಎಲ್ಲಿಂದ ಬಂದಿದ್ಯಪ್ಪ? ಸಾಲ ತಗೊಂಡಿದ್ದ. ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಎಷ್ಟಪ್ಪ ಬಂದಿದೆ? 200 ಕ್ರೋರ್ಸ್. ಟೋಟಲ್ ಎಷ್ಟಾಯ್ತಪ್ಪ? 450 ಕ್ರೋರ್ಸ್. 450 ನಲ್ಲಿ 375 ಪೇ ಮಾಡ್ಬೋದಲ್ವಾ? ದುಡ್ಡು ಇದೆಯಾ ಸಫಿಶಿಯಂಟ್ ಆಗಿ? ಇದೆ ಸರ್. ಹಾಗ ಇದನ್ನ ಏನಂತ ಮಾಡ್ತೀರಂದ್ರೆ, ಬೀಯಿಂಗ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕ್ಯಾನ್ಸಲ್, ಇಲ್ಲೇನ್ ಮಾಡಿದೀವಿ? ಕ್ಯಾನ್ಸಲ್ ಮಾಡಿದ್ವಿ. ಕ್ಯಾನ್ಸಲ್ ಮಾಡಿ ಏನ್ ಮಾಡ್ತಾ ಇದೀವಿ? ಶೇರ್ ಹೋಲ್ಡರ್ಸ್ ಅಕೌಂಟ್ ಅಲ್ಲಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಏನಂತ ಮಾಡ್ತೀರಾ? ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್. ಏನಿದು? ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಎಷ್ಟು ಕೊಡ್ತಾ ಇದೀರಾ? 375 ಕ್ರೋರ್ಸ್ ಅಂಡ್ 375 ಕ್ರೋರ್ಸ್ ಬೀಯಿಂಗ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಸೆಟಲ್. ಸೆಟಲ್ಮೆಂಟ್ ಮಾಡಿದ್ವಾ? ನೋಡಿ, ಈ ನಾಲ್ಕು ಜರ್ನಲ್ ಎಂಟ್ರಿಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 5 ಮಾರ್ಕ್ಸ್. ಎಷ್ಟು ಮಾರ್ಕ್ಸ್? 5 ಮಾರ್ಕ್ಸ್. ಅರ್ಥ ಆಯ್ತಾ ಇಲ್ವಾ? ಓಕೆ, ಇನ್ನೊಂದ್ಸರಿ ಹೇಳ್ಬೇಕಾಯ್ತನ್ನ ಇನ್ನೊಂದ್ಸರಿ ಹೇಳಿ ನೋಡಿ. ಒಟ್ಟು 2500 ಶೇರ್ಸ್ ಇದೆ ಕಂಪನಿನಲ್ಲಿ, ದುಡ್ಡು ತಗೊಂಡಿದ್ದಾರೆ ಪಬ್ಲಿಕ್ ಇಂದ. ಅದು ಜಾಸ್ತಿ ಆಗುತ್ತೆ ನಮ್ಮ ಹತ್ರ, ನಾವೇನ್ ಮಾಡ್ಬೇಕು? ರೆಡ್ಯೂಸ್ ಮಾಡಬೇಕು. ರೆಡ್ಯೂಸ್ ಮಾಡೋದ್ರಿಂದ ಏನು? ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಬೈಬ್ಯಾಕ್ ಮಾಡ್ಬೇಕಾದ್ರೆ 10% ಬೈಬ್ಯಾಕ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಈ 2500 ಅಲ್ಲಿ 10% ಏನ್ ಮಾಡ್ತಾ ಇದೀವಿ? ಬೈಬ್ಯಾಕ್ ಮಾಡ್ತಾ ಇದೀವಿ. ಈ 250 ಕ್ರೋರ್ಸ್ ಪಬ್ಲಿಕ್ ಗೆ ಹೇಳಿದ್ವಿ, ನೋಡಪ್ಪ 250 ಕೋಟಿ ರೂಪಾಯಿ ಶೇರ್ಸ್ ನ ವಾಪಸ್ ತಗೊಳ್ತಾ ಇದೀವಿ, ಯಾರ್ಯಾರ ಇಂಟ್ರೆಸ್ಟ್ ಇದೆ ಅವರೆಲ್ಲ ಹೇಳಿ ಅಂತ ಹೇಳಿದ್ವಿ. ಯಾರು ಮಾತಾಡ್ಲೇ ಇಲ್ಲ. ನೋಡ್ರೋ, 10 ರೂಪಾಯಿ ಇದು 15 ರೂಪಾಯಿ ತಗೋತಾ ಇದೀನಿ ಅಂದಿದ ತಕ್ಷಣ 250 ಕ್ರೋರ್ ಪೀಪಲ್ ಏನ್ ಮಾಡಿದ್ರು? ಆ ಸರ್ ನಾನು ಮಾಡ್ಬಿಡ್ತೀನಿ. ಯಾಕೆ ಹೇಳಿ? 10 ರೂಪಾಯಿಗೆ ಎಷ್ಟು ಕೊಡ್ತಾ ಇದ್ರೆ ಕಂಪ್ನಿ? 15 ರೂಪಾಯಿ ಕೊಡ್ತಾ ಇದಾರೆ. ಹೌದಾ? 250 ಕೋಟಿ ಮೇಲೆ 50%. ಹೆಂಗ್ ಗೊತ್ತಾಯ್ತು 50%? 10 ರೂಪಾಯಿ ಶೇರ್ 15 ರೂಪಾಯಿ ಅಂದ್ರೆ ಅರ್ಥ ಏನಾಯ್ತು? 50% ಜಾಸ್ತಿ ಕೊಡ್ತಾ ಇದಾರೆ. ಕರೆಕ್ಟಾ? ಅಲ್ಲಿಗೆ 250 ಕ್ರೋರ್ ರುಪೀಸ್ ಶೇರ್ಸ್ ನ ನಾವು ಎಷ್ಟು ಪರ್ಚೇಸ್ ಮಾಡ್ತಾ ಇದೀವಿ? 375 ಕ್ರೋರ್ಸ್ ಪರ್ಚೇಸ್ ಮಾಡ್ತಾ ಇದೀವಿ. ರೈಟ್ ಅಲ್ವಾ? ಪರ್ಚೇಸ್ ಮಾಡ್ಬೇಕಾದ್ರೆ ನಮ್ಮ ಹತ್ರ ದುಡ್ಡು ಇಲ್ಲ. ಅದಕ್ಕೆ ಏನ್ ಮಾಡಿದ್ವಿ? 250 ಕ್ರೋರ್ಸ್ ಡಿಬೆಂಚರ್ಸ್ ಇಶ್ಯೂ ಮಾಡಿದ್ವಿ. ನಮ್ಮ ಹತ್ರ ಇರೋ ಇನ್ವೆಸ್ಟ್ಮೆಂಟ್ 175 ಕ್ರೋರ್ಸ್ ಇನ್ವೆಸ್ಟ್ಮೆಂಟ್ ನ 200 ಕ್ರೋರ್ಸ್ ಗೆ ಮಾರ್ಬಿಟ್ವಿ. ಅಲ್ಲಿಗೆ ಕ್ಯಾಶ್ ನಮ್ಮ ಹತ್ರ 250 ಪ್ಲಸ್ 200 450 ಕ್ರೋರ್ಸ್ ಕ್ಯಾಶ್ ಬಂತು. ಕ್ಯಾಶ್ ಬಂತ, ಸಮಾಧಾನ. ಆದ್ರೆ 450 ನಲ್ಲಿ 375 ಕೊಟ್ಬೋಣ. ಆಕ್ಚುಲಿ ಕೊಡ್ಬೇಕಾಗಿದ್ದಷ್ಟು 250 ಕೋಟಿನೇ. ಎಕ್ಸ್ಟ್ರಾ ಎಷ್ಟು ಕೊಡ್ತಾ ಇದೀವಿ? 175 ಕ್ರೋರ್ಸ್. ಈ ಎಕ್ಸಸ್ ದುಡ್ಡನ್ನ ಎಲ್ಲಿ ತೋರಿಸೋದು? ಎಲ್ಲಿ ತೋರಿಸೋದು? ಅದನ್ನ ರಿಸರ್ವ್ ಅಕೌಂಟ್ ಅಲ್ಲಿ ಹಾಕೋಣ. ಯಾವ ಅಕೌಂಟ್ ಅಲ್ಲಿ ಹಾಕೋಣ? ರಿಸರ್ವ್ ಅಕೌಂಟ್. ಶೇರ್ ಕ್ಯಾಪಿಟಲ್ ಕೊಡೋದು 250, ಅವ್ರಿಗೆ ಎಕ್ಸ್ಟ್ರಾ ಕೊಡೋದನ್ನ ಯಾವ್ದ್ರಲ್ಲಿ ರೆಡ್ಯೂಸ್ ಮಾಡೋಣ? ಜನರಲ್ ರಿಸರ್ವ್ ಅಲ್ಲಿ ರೆಡ್ಯೂಸ್ ಮಾಡೋಣ. ಅರ್ಥ ಆಗ್ತಿದ್ಯಾ? ಇನ್ ಮಿಕ್ಕಿದ್ದನ್ನ ಪೇಮೆಂಟ್ ಮಾಡಿ. ಇದು ಒಂದು ಒಳ್ಳೆ ಪ್ರಾಬ್ಲಮ್. 2022 ನಲ್ಲಿ ಇದೇ ತರ ಕ್ವಶನ್ ಕೇಳಿದ್ದಾರೆ. ಓಕೆನಾ? ಬರ್ತೀನಿ.